ಮಾರ್ಷಲ್ಗಳ ಸೇವೆ ಸ್ಥಗಿತಗೊಳಿಸೋಕೆ ಡಿಸಿಎಂ ಡಿಕೆಶಿ ಅವರ ಮೊರೆ ಹೋಗಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎನ್ಆರ್ ರಮೇಶ್ ಪತ್ರವನ್ನು ಬರೆದಿದ್ದಾರೆ. ತ್ಯಾಜ್ಯ ವಿಂಗಡಣೆ, ಎಲ್ಲಂದರಲ್ಲಿ ಕಸ ಹಾಕುವವರಿಗೆ ದಂಡವನ್ನು ಹಾಕಬೇಕು, ಕಸ ಹಾಕುವವರಿಗೆ ದಂಡ ವಿಧಿಸುವುದು ಮಾರ್ಷಲ್ಗಳ ಕೆಲಸ, ಹಾಗೆಯೇ ಮಾರ್ಷಲ್ಗಳ ಸೇವೆಯನ್ನು ಸ್ಥಗಿತಗೊಳಿಸಬೇಕು ಅಂತ ಇಲ್ಲಿ ದೂರನ್ನು ನೀಡಲಾಗಿದೆ. ಗಮನಿಸ್ತಾ ಹೋಗುವುದಾದರೆ ಮಾರ್ಷಲ್ಗಳ ಸೇವೆಯನ್ನು ಸ್ಥಗಿತಗೊಳಿಸಿ ಎನ್ನುವುದಾಗಿ ಇಲ್ಲಿ ಎನ್ಆರ್ ರಮೇಶ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ತ್ಯಾಜ್ಯ ವಿಂಗಡಣೆ, ಎಲ್ಲಂದರಲ್ಲಿ ಕಸ ಹಾಕುವವರಿಗೆ ಸರಿಯಾದ ರೀತಿಯಲ್ಲಿ ದಂಡವನ್ನು ಹಾಕಬೇಕು, ಮಾರ್ಷಲ್ಗಳ ಸೇವೆಯನ್ನು ಸ್ಥಗಿತಗೊಳಿಸಬೇಕು ಅಂತ ದೂರು ನೀಡಲಾಗಿದೆ. ಸದ್ಯ ಲೆಟರನ್ನು ಬರೆದಿರೋದು ಎನ್ಆರ್ ರಮೇಶ್ ಅವರು. ಎನ್ಆರ್ ರಮೇಶ್ ಅವರ ಪತ್ರಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬರುತ್ತೆ ಕಾದು ನೋಡಬೇಕಾಗಿದೆ. ಬಿಬಿಎಂಪಿ ಮಾರ್ಷಲ್ಗಳ ಸೇವೆಯನ್ನು ಸ್ಥಗಿತಗೊಳಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೊರೆ ಹೋಗಿದ್ದಾರೆ ಎನ್ಆರ್ ರಮೇಶ್ ಅವರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 198 ವಾರ್ಡ್ಗಳಲ್ಲಿ ತ್ಯಾಜ್ಯ ವಿಂಗಡಣೆ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು, ಆದರೆ ಈ ಕೆಲಸ ಆಗ್ತಾ ಇಲ್ಲ. ಹಾಗೆಯೇ ಸಾರ್ವಜನಿಕ ಸ್ಥಳದಲ್ಲಿ ತ್ಯಾಜ್ಯ ಹಾಕುವವರಿಗೆ ದಂಡವನ್ನು ವಿಧಿಸಬೇಕು. 2017ರಲ್ಲಿ ಪ್ರತಿ ವಾರ್ಡ್ಗೆ ಒಬ್ಬರಂತೆ ನಿವೃತ್ತ ಸೈನಿಕರು ಅಥವಾ ಎನ್ ಸಿ ಸಿ ತರಬೇತಿ ಪೂರ್ಣಗೊಳಿಸಿದವರನ್ನು ಮಾರ್ಷಲ್ ಹೆಸರಿನಲ್ಲಿ ನಿಯೋಜಿಸಿಕೊಳ್ಳುವ ಕಾರ್ಯಕ್ಕೆ ಅಂದಿನ ರಾಜ್ಯ ಸರ್ಕಾರ ಚಾಲನೆಯನ್ನು ನೀಡಿತ್ತು. ಇದೆಲ್ಲವನ್ನು ಕೂಡ ಅವರು ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಎನ್ ಆರ್ ರಮೇಶ್ ಅವರು ಬರೆದಿರುವಂಥ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಭವ್ಯ, ಇಲ್ಲಿ ಮಾರ್ಷಲ್ಗಳ ಸೇವೆಯನ್ನು ಸ್ಥಗಿತಗೊಳಿಸಿ ಅಂತ ಎನ್ ಆರ್ ರಮೇಶ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರಕ್ಕೆ ಕಾರಣ ಏನು ಭವ್ಯ? ಮುಖ್ಯವಾಗಿ ಎಷ್ಟಂತ ಇತ್ತೀಚೆಗೆ ಮಾರ್ಷಲ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಾರ್ಷಲ್ಗಳಿಗೆ ಕೊಡುವಂತಹ ಸಂಬಳದಲ್ಲಿ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಕೆಲವರು ದುಡ್ಡನ್ನ ತಿಂದಿದ್ದಾರೆ ಅಂತ ಈಗಾಗಲೇ ಆರೋಪ ಇರುವಂತದ್ದು. ಯಾಕಂದ್ರೆ ಮಾರ್ಷಲ್ಗೆ 25,000 ಸಂಬಳ ಇದ್ದಾರೆ, ಅವ್ರಿಗೆ ಕೊಡೋದು ಕೇವಲ 16,000-19,000 ಮಾತ್ರ. ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಮಾರ್ಷಲ್ ಸೇವೆಯನ್ನ ಸ್ಥಗಿತಗೊಳಿಸಬೇಕಂತ ಆರ್ಟಿಐ ಕಾರ್ಯಕರ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೊಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅಂದ್ರೆ 198 ವಾರ್ಡ್ಗಳಲ್ಲಿ ತ್ಯಾಜ್ಯ ವಿಂಗಡಣೆ ಕಾರ್ಯವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸೋದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ 2017ರಲ್ಲಿ ಪ್ರತಿ ವಾರ್ಡ್ಗೆ ಒಬ್ಬರಂತೆ ನಿವೃತ್ತ ಸೈನಿಕರ ಅಥವಾ ಎನ್ಸಿಸಿ ತರಬೇತಿ ಪೂರ್ಣಗೊಳಿಸಿರುವ ಮಾರ್ಷಲ್ಗಳ ಹೆಸರಿನಲ್ಲಿ ನಿಯೋಜಿಸಿಕೊಳ್ಳುವ ಕಾರ್ಯಕ್ಕೆ ಅಂದಿನ ರಾಜ್ಯ ಸರ್ಕಾರ ಚಾಲನೆ ನೀಡಿತ್ತು. ಆದ್ರೆ ಇದೀಗ ಹಲವಾರು ಮಾಜಿ ಸೈನಿಕರು ಬಿಟ್ಟು ಬೇರೆ ಬೇರೆ ಎಲ್ಲರೂ ಕೂಡ ಮಾರ್ಷಲ್ಗಳಂತ ಈಗಾಗಲೇ ಬಿಜೆಪಿಯಲ್ಲಿ ಏನು ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಇವರಿಗೆ ಅಂತ ಇಷ್ಟ ಅಂತ 750 ಮಂದಿ ಮಾರ್ಷಲ್ಗಳಿಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಹೀಗಾಗಿ ಸುಮಾರು 1,00,000 ಅವ್ರಿಗೆ ಹಣವನ್ನ ಕೂಡ ಮೀಸಲಿಟ್ಟಿರುವಂತದ್ದು. ಆದ್ರೆ ಬೃಹತ್ ಮೊತ್ತದ ಸಾರ್ವಜನಿಕ ತೆರಿಗೆ ಹಣ ಈಗ ಅನವಶ್ಯಕ್ಕೆ ವೆಚ್ಚ ಮಾಡ್ತಿದೆ. ಮನೆ ಮನೆಗಳಿಂದ ತ್ಯಾಜ್ಯ ಸಂಗ್ರಹ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಿಗೆ ತ್ಯಾಜ್ಯ ಹಾಕುವವರಿಗೆ ದಂಡ ವಿಧಿಸುವ ಕಾರ್ಯ, ಅಲ್ಲಿ ನಿರಾಕರಣೆ ಮಾರ್ಷಲ್ಗಳನ್ನ ನೇಮಕ ಮಾಡಿ ಬಿಬಿಎಂಪಿ ಅವರ ಹೆಸರಲ್ಲಿ ದುಡ್ಡನ್ನು ನೂಡ್ತಾ ಇದೆ ಅಂತ ಎನ್ನುವ ರಮೇಶ್ ಅವರ ಆರೋಪವನ್ನು ಕೂಡ ಮಾಡಿರುವಂತದ್ದು. ಸದ್ಯ ಉದ್ಯಾನಗರ ಬೆಂಗಳೂರಿನಲ್ಲಿ ಬೀದಿ ಬದಿಗಳ ಕಸದ ರಾಶಿ ಆಗಿರ್ಬೋದು, ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡಬಹುದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಎಲ್ಲಾ ಕಡೆ ಕೂಡ ಒಬ್ಬೊಬ್ಬರು ಮಾರ್ಷಲ್ಗಳು ನೇಮಕ ಆಗಿರ್ತಾರೆ. ಇಷ್ಟು ಮಂದಿ ಮಾರ್ಷಲ್ಗಳು ಯಾಕೆ ಅಂತ ಅವ್ರು ಪ್ರಶ್ನೆ ಕೂಡ ಮಾಡಿರುವಂತದ್ದು. ಸುಮಾರು 25 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನು ಅನವಶ್ಯಕವಾಗಿ ಬಿಬಿಎಂಪಿ ಮಾರ್ಷಲ್ಗಳ ಹೆಸರಿಗಾಗಿ ದುಂದು ವೆಚ್ಚ ಮಾಡ್ತಾ ಇದೆ. ಸೊ ಹೀಗಾಗಿ ಮಾರ್ಷಲ್ ಏನಿದೆ ಸೊ ಆ ಟೀಮ್ ಅನ್ನು ತೆಗಿಬೇಕಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಅದರಿಂದ ಡಿಸಿಎಂ ಇನ್ನೂ ಕೂಡ ರಿಪ್ಲೈ ಮಾಡಿಲ್ಲ. ಆದ್ರೆ ಒಂದು ಕಡೆ ಮಾರ್ಷಲ್ಗಳ ಅವಶ್ಯಕತೆ ಕೂಡ ಇದೆ. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.